ಇವತ್ತು ಖುರ್ಮ ಮಾಡೋಣ. ಖುರ್ಮ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಬಟಾಣಿ, ನವಲ್ಕೋಲು, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟ್ಟು, ಗಸಗಸೆ, ಲವಂಗ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ಕೊಂಡಿದ್ದೀನಿ, ಹುರುಗಟ್ಲೆ, ಶುಂಠಿ, ಗೋಡಂಬಿ, ಟೊಮೆಟೊ ಹಣ್ಣು. ಈಗ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ ಹಾಕ್ತಾ ಇದ್ದೀನಿ. ಒಂಚೂರು ಉಪ್ಪು, ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರಲ್ಲಿ ಈ ಎಲ್ಲ ಮಸಾಲೆಗಳನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬಿಡೋಣ. ನೋಡಿ ಮಿಕ್ಸಿ ಯಾವಾಗಿದೆ. ಈ ಪೇಸ್ಟನ್ನು ನಾನು ತರಕಾರಿಯಲ್ಲಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾರ್ ತೊಳೆದು ಇದನ್ನು ಆ ನೀರು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷಲ್ ತೊಗೊಂಡ್ರೆ ಖುರ್ಮ ರೆಡಿಯಾಗೋಗುತ್ತೆ. ನೋಡಿ ಇದನ್ನು ಈಗ ನಾನು ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ. ಖುರ್ಮ ರೆಡಿ.